ರಾಜ್ಯ ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ಮತ್ತೆ ನಿರಾಸೆ ಉಂಟಾಗಿದೆ. ಸರ್ಕಾರದ ವಿರುದ್ಧ ಮತ್ತಷ್ಟು ಸಾರಿಗೆ ನೌಕರರು ಈಗ ಕೆರಳಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಯಾವುದೇ ರೀತಿ ಸಾರಿಗೆ ನೌಕರರಿಗೆ ಭರವಸೆ ಮೂಡಿಸುವಂತ ಯಾವುದೇ ರೀತಿ ಅನುದಾನಗಳನ್ನು ಪ್ರಕಟ ಮಾಡಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ನೌಕರರಿಗೆ ಇದು ಕೆರಳಿಸಿದೆ. ಈ ಬಾರಿ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಎಲೆಕ್ಷನ್ ಟೈಮ್ ನಲ್ಲಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಸಾರಿಗೆ ನೌಕರರ ಈ ಪ್ರತಿಭಟನೆಗಳು. ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಮಾರ್ಚ್ 1 ರಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ. ಈ ಬಾರಿ ಕುಟುಂಬ ಸಮೇತ ಬೀದಿಗಿಳಿತಾ ಇದ್ದಾರೆ ಸಾರಿಗೆ ನೌಕರರು. 7ನೇ ವೇತನ ಆಯೋಗಕ್ಕೆ ಒತ್ತಾಯಿಸಿ ಬೀದಿಗಿಳಿಯುವುದಕ್ಕೆ ಈಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಮಾರ್ಚ್ 1 ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಿದ್ಧತೆಯನ್ನ ನಡೆಸುತ್ತಾ ಇದ್ದಾರೆ. ಈಗಾಗಲೇ ಹಲವು ಬಾರಿ ಪ್ರತಿಭಟನೆಯನ್ನ ಧರಣಿಯನ್ನ ಮಾಡಲಾಗಿತ್ತು. ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾಡ್ತಾ ಇದ್ರು. ಈ ಬಾರಿಯ ಬಜೆಟ್ ನಲ್ಲಾದರೂ ಅವರಿಗೆ ಒಂದು ಆಶಾ ಭಾವನೆ ಮೂಡುವಂತ ಬಜೆಟ್ ಅನ್ನು ಮಂಡಿಸುತ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು. ಆದರೆ ಯಾವುದೇ ರೀತಿಯ ಸಾರಿಗೆ ನೌಕರರಿಗೆ ಅನುಕೂಲವಾಗುವಂತ ಅನುದಾನ ಆಗಿರಬಹುದು ಅಥವಾ ಘೋಷಣೆಗಳು ಯಾವುದು ಕೂಡ ಬಾರದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮುಷ್ಕರದ ಸಮಯದಲ್ಲಿ ಆಗಿರುವಂತ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು. ಸರ್ಕಾರ ನೀಡಿರುವ ಲಿಖಿತ ಭರವಸೆಯಂತೆ ಸಾರಿಗೆ ನೌಕರರಿಗೂ ಕೂಡ ವೇತನ ಆಯೋಗದ ಮಾದರಿಯಲ್ಲಿ ವೇತನವನ್ನ ನೀಡಬೇಕು ಅನ್ನುವಂತ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈಗ ಸಾರಿಗೆ ನೌಕರರು ಮಾರ್ಚ್ 1 ರಿಂದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಈ ಬಾರಿಯ ಬಜೆಟ್ನ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಸಾರಿಗೆ ನೌಕರರು ಇಟ್ಕೊಂಡಿದ್ರು, ಆದರೆ ಯಾವುದೇ ರೀತಿಯ ಭರವಸೆ ಅವರಿಗೆ ಈಡೇರುವ ಮಟ್ಟಕ್ಕೆ ಹೋಗಿಲ್ಲ. ಹಾಗಾಗಿ ಮತ್ತೆ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರ ಈಗಲಾದರೂ ಮಧ್ಯಪ್ರವೇಶವನ್ನು ಮಾಡುತ್ತಾ ಹೇಗೆ? ಲೀಲಶ್ರೀ, ಲಾಸ್ಟ್ 1 ಮಂತ್ ಅಲ್ಲೇ 2 ಸಾರಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಸಾರಿಗೆ ನೌಕರರು. ಎಷ್ಟೇ ಸಲ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಸರ್ಕಾರ ಕೇವಲ ಭರವಸೆಯನ್ನ ಕೊಡ್ತಾ ಇದೆ ಹೊರತು ಯಾವುದೇ ಆದೇಶಗಳನ್ನ ಹೊರಡಿಸ್ತಾ ಇಲ್ಲ. ಸೊ ಪ್ರತಿಭಟನೆಗಳಿಗೆ ಬಂದಾಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಮಾಡ್ತಾರೆ. ಸೊ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ತಾರೆ ಹೊರತು ಅದನ್ನ ಯಾವುದು ಕೂಡ ಆದೇಶಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಈಗ ಮಾರ್ಚ್ 1 ರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಈ ಪ್ರೊಟೆಸ್ಟ್ ನಲ್ಲಿ 4 ನಿಗಮದ ನೌಕರರು ಕೂಡ ಇರ್ತಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರ್ತಾರೆ. ಸೊ ಕಳೆದ 1 ವರ್ಷದ ಹಿಂದೆ ನಾವು ನೋಡಿದ್ವಿ, ಬಸ್ಗಳನ್ನ ನಿಲ್ಲಿಸಿ ಮುಷ್ಕರ ಮಾಡಿದಂತಹ ಟೈಮ್ ನಲ್ಲಿ ಹಲವು ನೌಕರರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ರು, ಅವ್ರಿಗೆ ಇನ್ನೂ ಕೂಡ ಕೆಲಸ ವಾಪಸ್ ಬಂದಿಲ್ಲ. ಸೊ ಅವರ ಬದುಕು ಬೀದಿಗೆ ಬಂದಿದೆ, ಅವರನ್ನ ಮತ್ತೆ ವಾಪಸ್ ಕೆಲಸಕ್ಕೆ ತರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ವೇತನವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ, ಕಾರ್ಮಿಕ ಸಂಘಟನೆಗಳಿಗೆ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ, ಜೊತೆಗೆ ಇತ್ತೀಚೆಗೆ ಎಲೆಕ್ಟ್ರಿಕ್ ಬಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂತೆ ಕೆಲಸ ಕಳೆದುಕೊಳ್ಳುವಂತಹ ಭಯ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಕಂಪ್ಲೀಟ್ ಆಗಿ ಸಾರಿಗೆ ಇಲಾಖೆಯಲ್ಲಿ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಹೀಗಾಗಿ ಖಾಸಗೀಕರಣವನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯಿಸಿ ಬೇಡಿಕೆಗಳನ್ನ ಇಟ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮನವಿ ಪತ್ರಗಳನ್ನ ಎಲ್ಲಾ ಕಡೆ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಮಾರ್ಚ್ 1 ರಿಂದ ಪ್ರತಿಭಟನೆ ಆರಂಭ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ನೀಲಶ್ರೀ, ಥ್ಯಾಂಕ್ ಯು. ಸ್ವಾತಿ, ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.